नमस्कार दसरा हब्ब नवरात्रिया शुभाशय दिन नानु मावनकाय चित्रान चट्टी चित्रान ಎರಡು ಮಾವಿನಕಾಯಿ ತಗೊಂಡು ತುರಿದಿಟ್ಕೊಂಡಿದ್ದೀನಿ. ಅದಕ್ಕೆ ಒಂದು 18-20 ಮೆಣಸಿನಕಾಯಿ ಬೇಕಾಗುತ್ತೆ. ಖಾರ ನೋಡ್ಕೊಂಡು ಹಾಕ್ಕೊಳ್ಬೇಕು. ಮತ್ತು ಒಂದು 1/2 ಸ್ಪೂನ್ ಅಷ್ಟು ಅರಿಶಿನ ಇಟ್ಕೊಂಡಿದ್ದೀನಿ. ಒಂದು ಚಿಟಿಕೆಯಷ್ಟು ಹಿಂಗೆ ಇಟ್ಕೊಂಡಿದ್ದೀನಿ. ಒಂದು 3 ಸ್ಪೂನ್ ಅಷ್ಟು ಬೆಲ್ಲ ಇಟ್ಕೊಂಡಿದ್ದೀನಿ. ಮತ್ತು 1 ಸ್ಪೂನ್ 1/2 ಸ್ಪೂನ್ ಅಷ್ಟು ಸಾಸಿವೆ ಇಟ್ಕೊಂಡಿದ್ದೀನಿ. 1 ಸ್ಪೂನ್ ಅಷ್ಟು ಮೆಂತ್ಯ ಇಟ್ಕೊಂಡಿದ್ದೀನಿ. ಮತ್ತು ಎಣ್ಣೆ ಇಟ್ಕೊಂಡಿದ್ದೀನಿ. ಉಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ಇಟ್ಕೊಂಡಿದ್ದೀನಿ. ಮತ್ತೆ ಕರಿಬೇವು ಒಗ್ಗರಣೆ. ಹೇಳ್ತೀನಿ ನೋಡಿ, 1 ಸ್ಪೂನ್ ಸ್ವಲ್ಪ ಜಾಸ್ತಿ ಬಿಡ, ಸ್ವಲ್ಪ ಎಣ್ಣೆ ಹಾಕ್ಕೊಳ್ಬೇಕು. ಅದಕ್ಕೆ 1 ಸ್ಪೂನು ಮೆಂತ್ಯ ಇಟ್ಕೊಂಡಿದ್ದೀನಿ. ಮೆಂತ್ಯ ಹಾಕ್ಕೊಂಡು ಉರಿಯೋಣ. ಒಗ್ಗ ಸಾಸಿವೆ ಹಾಕೊಳ್ತಾ ಇದ್ದೀನಿ. ಇದರಲ್ಲೇನೆ ಒಗ್ಗರಣೆಗೂ ಒಂದು ಸ್ವಲ್ಪ ಇಟ್ಕೊಂಡಿದ್ದೀನಿ. ಸಾಸಿವೆ ಸಿಡಿತಾ ಇದೆ. ಇವಾಗ ಮೆಣಸಿನಕಾಯಿ ಇಟ್ಕೊಂಡಿದ್ದೀನಲ್ಲ, ಅದನ್ನು ಹಾಕಿ. ಇಷ್ಟು ಮೆಣಸಿನಕಾಯಿ ಖಾರ ಬೇಕೇ ಬೇಕು, ಸ್ವಲ್ಪ ಖಾರ ಇರಬೇಕು. ಅನ್ನ ಕಲ್ಸ್ಕೊಳ್ಳಿಕ್ಕೆ ಚಟ್ನಿ ನಂಚ್ಕೊಳ್ಳೋಕ್ಕೂ ಚೆನ್ನಾಗಿರುತ್ತೆ. ಒಗ್ಗರಣೆಗೆ 2 ಮೆಣಸಿನಕಾಯಿ ಉಳಿಸ್ಕೊಂಡಿದ್ದೀನಿ ನೋಡಿ, ಆಗ್ತಾ ಇದೆ. ಆಯ್ತು, ಇವಾಗ ಮೆಣಸಿನಕಾಯಿ ಮೆಂತ್ಯ ಸಾಸಿವೆ ಎಲ್ಲ ಹಾಕೊಂಡಿದೆ, ಇವಾಗ ಉರಿದಿದೆ. ಇವಾಗ ಇದು ತಣ್ಣಗಾಗಿದೆ. ಇವಾಗ ನಾವು ಇದನ್ನು ಪುಡಿ ಮಾಡ್ಕೊಳ್ಳೋಣ. ಪುಡಿ ಮಾಡ್ಕೊಂಡ ನಂತರ ಸ್ವಲ್ಪ ಮಾವಿನಕಾಯಿ ತುರಿದಿಟ್ಕೊಂಡಿದ್ದೀವಲ್ಲ, ಅದನ್ನು ಹಾಕ್ಕೊಂಡು ರುಬ್ಬೋಣ. ನೋಡಿ ಪುಡಿಯಾಗಿದೆ, ಈ ಥರ ಪುಡಿಯಾಗಿದೆ. ಇವಾಗ ನಾವು ಇದಕ್ಕೆ ಮಾವಿನಕಾಯಿಯೇ ಹಾಕ್ಕೊಳ್ಳೋಣ. ತುರಿದಿಟ್ಟಿದ್ದೀವಲ್ಲ ಆ ಮಾವಿನಕಾಯಿ ಹಾಕ್ಕೊಳ್ಳೋಣ. ಬೆಲ್ಲ ಹಾಕ್ಕೊಳ್ತಾ ಇದ್ದೀನಿ. ಮತ್ತು ರುಚಿಗೆ ತಕ್ಕಷ್ಟು ಬೆಲ್ಲ, ಅಂದರೆ 1/2 ಸ್ಪೂನ್ ಅಷ್ಟಿದೆ ಅಷ್ಟು ಹಾಕ್ಕೊಳ್ತಾ ಇದ್ದೀನಿ. ಇವಾಗ ಇದನ್ನೆಲ್ಲ ರುಬ್ಬೋಣ. ಹಾಕ್ಕೊಳ್ತಾ ಇದ್ದೀನಿ ಒಗ್ಗರಣೆಗೆ. ಒಂದು 3 ಸ್ಪೂನ್ ಅಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ. ಇವಾಗ
ಸಾಸಿವೆ ಹಾಕೊಳ್ತಾ ಇದ್ದೀನಿ. ಆಮೇಲೆ 2 ಸ್ಪೂನ್ ತಗೊಂಡಿದ್ನಲ್ಲ ಎಣ್ಣೆ ಸಾಸಿವೆ, ಅದರೊಳಗೆ 1 ಸ್ಪೂನ್ ಅಷ್ಟು ಸ್ವಲ್ಪ ಇಟ್ಕೊಂಡಿದ್ದೀನಿ ಸಾಸಿವೆ. ಇವಾಗ ಇದಕ್ಕೆ ನಾವು ನೋಡಿ ಚಟಾಕುಟ ಅಂತ ಹಿಡಿತಾ ಇದೆ. ಒಗ್ಗರಣೆಗೆ ಅಷ್ಟೇ ಘಮ ಬರುತ್ತೆ ಚೆನ್ನಾಗಿರುತ್ತೆ. 2 ಮೆಣಸಿನಕಾಯಿ ಮತ್ತೆ 1 1/4 ಸ್ಪೂನ್ ಅಷ್ಟು ಸಾಸಿವೆ ಅರಿಶಿನ ಇಟ್ಕೊಂಡಿದ್ದೀನಿ. ಇವಾಗ ಹಿಂಗೆ ಹಾಕೊಳ್ತಾ ಇದ್ದೀನಿ. ಘಮ ಚೆನ್ನಾಗಿರುತ್ತೆ ಮತ್ತೆ ಒಲೆ ಅರಿಸ್ತಾ ಇದ್ದೀನಿ. ಇವಾಗ ಸ್ವಲ್ಪ ಕರಿಬೇಕು. ಇವಾಗ ಎಣ್ಣ ಹಾಕೊಳ್ತಾ ಚಟ್ನಿ ಹಾಕೊಳ್ತಾ ಇದ್ದೀನಿ. ಚಟ್ನಿ ಹಾಕೊಂಡು ಹಿಡಿತೀನಿ. ಅವಾಗ ಬೇಕಾದ್ರೆ ತಕ್ಷಣಕ್ಕೆ ಸ್ವಲ್ಪ ಅನ್ನಕ್ಕೆ ಹಾಕೊಂಡು ಕಲ್ಸ್ಕೊಂಡು ತಿನ್ಬೋದು. ಸ್ವಲ್ಪ ದಿನ ನಾವು ಇಡಬೇಕು ಅಂತಂದರೆ ಸ್ವಲ್ಪ ಜಾಸ್ತಿ ಎಣ್ಣೆ ಹಾಕ್ಕೊಂಡು ಚೆನ್ನಾಗಿ ಬಾಚಿ ಇಟ್ಕೊಂಡ್ರೆ ಒಂದಷ್ಟು ದಿವಸ ಡಬ್ಬಿ ಹಾಕೊಂಡು ಇಟ್ಕೊಂಡ್ರೆ ಚೆನ್ನಾಗಿರ್ತದೆ. ಕೆಲವರು ಅವಾಗಲೇ ನಾವು ಕಲ್ಸ್ಕೊಂಡು ತಿಂತಿದ್ರೆ ಇದನ್ನ ತೆಂಗಿನ ತುರಿನೂ ಹಾಕೊಂಡು ರುಬ್ಬಿಕೊಂಡು ಮಾಡ್ಕೊಳ್ಬೋದು. ಮೊದಲ ಕಾಲದಲ್ಲಿ ನಾವು ಒರಳುಕಲ್ಲಿತ್ತು ಸ್ವಲ್ಪ ದಪ್ಪ ದಪ್ಪಕ್ಕೆ ಮಾವಿನಕಾಯಿ ಹಚ್ಕೊಂಡು ನಾವು ರುಬ್ಕೊಳ್ತಾ ಇದ್ವಿ. ಇವಾಗ ಅದು ಇಲ್ಲದೆ ಇರೋದ್ರಿಂದ ನಾವು ಮಿಕ್ಸಿಲಿ ಹಾಕ್ಕೊಂಡು ರುಬ್ಕೊಳ್ತಿದ್ದೀವಿ. ರುಬ್ಕೊಂಡಿದ್ದೀವಿ ನೋಡಿ, ಬಾಡಿಸ್ಕೊಳ್ತಾ ಇದ್ದೀನಿ. ಸ್ವಲ್ಪ ಜಾಸ್ತಿ ಚೆನ್ನಾಗಿ ಬಾಡಿಸಿಬಿಟ್ರೆ ಹಬ್ಬಗಳಲ್ಲಿ ಯಾವಾಗಲೂ ಅದನ್ನು ರೆಡಿ ಇರುತ್ತಲ್ವಾ, ನಾವು ಚಿತ್ರಾನ್ನ ಮಾಡ್ಕೊಳ್ಬೋದು. ಮತ್ತೆ ಈ ನಾವು ಮಾವಿನಕಾಯಿ ಇಟ್ಟು ಇದು ರುಬ್ತೀವಲ್ವ, ಅವಾಗ ನೀರು ಹಾಕ್ಕೊಳ್ಬಾರ್ದು. ಆದಷ್ಟು ಕಡೆಯೇ ನುಣ್ಣಗಾಗುತ್ತೆ, ನೀರು ಹಾಕೊಂಡ್ಬಿಟ್ರೆ ಚಟ್ನಿ ಹಾಳಾಗುತ್ತೆ. ಬೇಕಾದ್ರೆ ಅನ್ನಕ್ಕೆ ಕಲ್ಸಿದ್ರೆ ನಿಮಗೆ ಬೇಕಾದ್ರೆ ಒಂದು ಸ್ವಲ್ಪ ಉಪ್ಪು ಹಾಕೊಳ್ಬೋದು. ನಾವು ಇದಕ್ಕೆ ಉಪ್ಪೆಲ್ಲ ಹಾಕಿರ್ತೀವಿ, ಸ್ವಲ್ಪ ಸಾಲದು ಅಂದರೆ ಅದಕ್ಕೊಂದು ಸ್ವಲ್ಪ ಉಪ್ಪು ಹಾಕೊಂಡು ಕಲಿಸ್ಕೊಳ್ಬೋದು. ತುಂಬ ರುಚಿಕರವಾಗಿರುತ್ತೆ, ತುಂಬ ಚೆನ್ನಾಗಿರುತ್ತೆ, ಘಮ್ ಅಂತ ಇರುತ್ತೆ ನೋಡಿ, ಎಷ್ಟು ಘಮ ಘಮ ಅಂತ ಇದೆ. ಎಷ್ಟು ದಿವಸ ಆದ್ರೂ ಒಂದು ಬಾಕ್ಸಲ್ಲಿ ಹಾಕಿಟ್ಕೊಂಡ್ಬಿಟ್ಟು ಚೆನ್ನಾಗಿರುತ್ತೆ, ಹಾಳಾಗಲ್ಲ. ಅವಾಗಲೇ ಬೇಕಂದ್ರೆ ತಕ್ಷಣಕ್ಕೇ ನಾವು ಮಾಡ್ಕೊಳ್ಬೋದು, ಅದಕ್ಕೇನು ಇಷ್ಟೊಂದು ಬಾರಿಸೋದೇನು ಬೇಕಿಲ್ಲ. ಒಗ್ಗರಣೆಯಲ್ಲಿ ಚಟ್ನಿ ಹಾಕ್ಕೊಂಡು ಮಿಕ್ಸ್ ಮಾಡಿಬಿಟ್ಟು ಅನ್ನಕ್ಕೆ ಕಲ್ಸ್ಕೊಳ್ಬೋದು. ಇಂಗು ಎಲ್ಲ ಹಾಕಿದರೆ ಘಮ ಘಮ ಅಂತ ಚೆನ್ನಾಗಿರುತ್ತೆ. ನೋಡಿ ಇವಾಗ ಚೆನ್ನಾಗಿ ಬಾಡಿಸಿದ್ದೀನಿ. ಈ ಥರ ಅಂದ್ರೇ ಎಷ್ಟು ದಿವಸ ಆದರೂ ಚೆನ್ನಾಗಿರ್ತೀನಿ. ಒಂದು ಡಬ್ಬಿಗೆ ಹಾಕಿ ಹೆಚ್ಚಿಟ್ಕೊಂಡ್ಬಿಟ್ರೆ ಹಬ್ಬಗಳಲ್ಲಿ ನಾವು ಎಲ್ಲ ಬೇಗ ಬೇಗ ಆಗಬೇಕಲ್ಲ ಕೆಲಸ, ಅದು ವ್ರತ ವಿತ ಇದೆ, ವರ್ಮಹಾಲಕ್ಷ್ಮಿ ಅದು ಇದು, ಅವಾಗ ಇದನ್ನ ಹಾಕಿ ಕಲ್ಸ್ಕೊಂಡ್ಬಿಡ್ಬೋದು. ಚೆನ್ನಾಗಿ ಚಟ್ನಿ ಇದು, ಇದು ಸುಮಾರು 2-3 ಪಾವು ಅನ್ನಕ್ಕೆ ಸಾಕಾಗುತ್ತೆ. ಅವಾಗವಾಗ ಬೇಕಾದ್ರೆ ನಿಮ್ಗೆ ಬೇಕು ಅಂದರೆ ಎತ್ತಿಟ್ಕೊಂಡಿದ್ರೆ ಸ್ವಲ್ಪ ಅನ್ನಕ್ಕೆ ಕಲ್ಸ್ಕೊಳ್ಬೋದು. ಮತ್ತೆ ಒಗ್ಗರಣೆ ಹಾಕ್ಕೊಳ್ಬೇಕು, ತಿರ್ಗ ಸ್ವಲ್ಪ ಒಗ್ಗರಣೆ ಹಾಕ್ಕೊಂಡು ಸ್ವಲ್ಪ ಉಪ್ಪು ಹಾಕ್ಕೊಂಡು ಬೆರೆಸ್ಕೊಂಡು ತಿಂದರೆ ಚೆನ್ನಾಗಿರುತ್ತೆ. ಅರ್ಜೆಂಟ್ಗೆ ಆಗುತ್ತೆ, ಆಫೀಸ್ಗೆ ಹೋಗೋರಿಗೆ ಮಕ್ಕಳಿಗೆ ಏನಾದ್ರು ಕೊಡಬೇಕು ಅಂದರೆ ಆಸೆಪಟ್ಟು ದಿನ ಊಟ ಮಾಡಿ ಮಾಡಿ ಬೇಜಾರಾಗಿರುತ್ತೆ ಅನ್ನ ಸಾರು, ಸ್ವಲ್ಪ ಇದು ಚೇಂಜ್ ಇರುತ್ತೆ. ಮಕ್ಕಳು ತುಂಬ ಇಷ್ಟಪಟ್ಟು ನಾವು ತಿಂತಾರೆ. ಇದಾಗಿದೆ ಇವಾಗ ಚಟ್ನಿ. ಇವಾಗ ನೋಡಿ ಆಫ್ ಮಾಡ್ತಾ ಇದ್ದೀನಿ ಒಲೆ. ಇವಾಗ ನೋಡಿ ಒಂದು ಇಷ್ಟು ಹಾಕೊಳ್ತಾ ಇದ್ದೀನಿ, ಒಬ್ರಿಗೆ ಅನ್ನಕ್ಕಾಗುವಷ್ಟು ಚಟ್ನಿ ಇಷ್ಟ ಹಾಕೊಂಡ್ರೆ ಸಾಕು. ಇವಾಗ ನಾವು ಇದಕ್ಕೆ ನೋಡಿ ಅನ್ನ ಮಾಡಿ ಇಟ್ಕೊಂಡಿದ್ದೀನಿ. ಅನ್ನ ಸ್ವಲ್ಪ ಆರಬೇಕು, ಅನ್ನ ಮಾಡಿ ಉದುರುದರಾಗಿರ್ಬೇಕು. ಅನ್ನ ಮಾಡಿ ಹಾಕೊಂಡು ಆರ ಹಾಕೊಂಡಿದ್ದೀನಿ. ಇವಾಗ ಮಾಡಿ ಚಟ್ನಿ ಸ್ವಲ್ಪ ಹಾಕೊಂಡಿದ್ದೀನಿ. ಅದಕ್ಕೆ ಎಷ್ಟು ಬೇಕೋ ಅಷ್ಟು ನೋಡಿ ಸ್ವಲ್ಪ ಉಪ್ಪು ಹಾಕೊಳ್ಬೇಕು, ಜಾಸ್ತಿ ಹಾಕೊಂಡು ಮೊದಲೇ ನಾವು ಉಪ್ಪು ಹಾಕೊಂಡಿರ್ತೀವಿ. ಇಷ್ಟು ಸ್ವಲ್ಪ ಉಪ್ಪು ಹಾಕೊಂಡು ನಾವು ಇವಾಗ ಕಲಿಸ್ಕೊಳ್ಳೋಣ. ಹಗುರವಾಗಿ ಮೆತ್ತೆ ಕಲಿಸ್ಬೇಕು, ತುಂಬ ಪಿಚಿ ಪಿಚಿ ಥರ ಕಲಿಸ್ಬಾರ್ದು, ಮೆತ್ತಿಗೆ ಹೀಗೆ ಕಲಿಸ್ಬೇಕು. ಮಾವಿನಕಾಯಿ ಚಿತ್ರಾನ್ನ ರೆಡಿ ಇದೆ, ಬನ್ನಿ ನಮ್ಮನೆಗೆ. ಚಟ್ನಿ ರೆಡಿ ಇರುತ್ತೆ, ಬಿಸಿಯಾಗಿ ಅನ್ನ ಮಾಡಿ ಕಲಸಿಕೊಡ್ತೀನಿ ಎಲ್ಲರಿಗೂ. ನನ್ನ ಧನ್ಯವಾದಗಳು.